ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲಿಂಪ್ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಆರು ಪುಟ ನೂರ ಐವತ್ತ್ಮೂರು ಸವ ಪಾಲಕರುಗಳ ಹಸ್ತಾರ್ಪಣೆ ಲೇಯಿಂಗ್ ಆನ್ ದ ಹ್ಯಾಂಡ್ಸ್ ಆಫ್ ದ ಪ್ರೆಸ್ಪ್ರಟರಿ ಒಂದು ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ ಸಭೆಯ ಹಿರಿಯ ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನು ಅದು ನಿನಗೆ ಕೊಡಲ್ಪಟ್ಟಿತಲ್ಲ ಒಂದು ತಿಮೋತಿ ನಾಲ್ಕು ಹದಿನಾಲ್ಕು ಎರಡು ಅವರು ಆರಿಸಿಕೊಂಡವರನ್ನು ಅಪೋಸರರ ಮುಂದೆ ನಿಲ್ಲಿಸಿದರು ಅಪೋಸರರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು ಅಪೋಸರ ಕೃತ್ಯಗಳು ಆರು ಆರು ನೋಡಿರಿ ಮೂರು ಅಂತ್ಯಕ್ಯದರಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರುಗಳು ಇದ್ದರು ಇವರು ಕರ್ತನನ್ನು ನೇಮಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನ ಕರೆದ ಕರೆದಕ್ಕೆ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಕಳುಹಿಸಿಕೊಟ್ಟರು ಅಪೋಸರ ಕೃತ್ಯಗಳು ಹದಿಮೂರು ಒಂದರಿಂದ ಮೂರು ನಾಲ್ಕನೇದು ಅವಸರದಿಂದ ಯಾರ ತಲೆ ಮೇಲೆ ತಲೆಯ ಮೇಲೆ ಆದರೂ ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ ಹಾಗೆ ನೇಮಿಸಿದರೆ ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದಿತು ಒಂದು ತಿಮ್ಮತ್ತು ಐದು ಇಪ್ಪತ್ತೆರಡು ಐದು ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು ಅವರು ನಾನಾ ಭಾಷೆಗಳನ್ನು ಆಡಿದರು ಪ್ರವಾದಿಸಿದರು ಅಪೋಸ್ವರ ಕೃತ್ಯಗಳು ಹತ್ತೊಂಬತ್ತು ಆರು ಆರು ಅಪೋಸ್ವರುಗಳು ಅವರ ಮೇಲೆ ಕೈಗಳನ್ನು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು ಅಪೋಸ್ವರ ಕೃತ್ಯಗಳು ಎಂಟು ಹದಿನೇಳರಿಂದ ಹತ್ತೊಂಬತ್ತು ಏಳು ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟರ ಹಸ್ತವನ್ನಿಟ್ಟಿದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ ಎರಡು ತಿಮ್ಮತಿ ಒಂದು ಆರು ಈ ರೀತಿಯಾಗಿ ನಾವು ನೂತನ ಸೃಷ್ಟಿಯ ಸಭೆಯಲ್ಲಿ ಹಸ್ತಾರ್ಪಣೆ ಬಗ್ಗೆ ಇರುವ ಎಲ್ಲ ಹೇಳಿಕೆಗಳನ್ನು ಒಂದುಗೂಡಿಸುತ್ತೇವೆ ಕಡೆಯ ಮೂರು ಹೇಳಿಕೆ ಐದು ಆರು ಮತ್ತು ಏಳು ಇವುಗಳಲ್ಲಿ ವರದಾನದ ಬಗ್ಗೆ ನೀಡಿರುವ ಉಲ್ಲೇಖಗಳು ಆದಿ ಸಭೆಯಲ್ಲಿ ಸಾಮಾನ್ಯವಾದುದೆಂಬುದನ್ನು ಸ್ಪಷ್ಟವಾಗಿದೆ ಅಪೋಸ್ತರಗಳು ಹಸ್ತ ಹಸ್ತಗಳು ಅಪೋಸ್ತರರ ಹಸ್ತಗಳು ಆ ರೀತಿಯಾಗಿ ಎಲ್ಲ ಪ್ರತಿಷ್ಠೆ ಹೊಂದಿದ ಇಡಲಾಗಿತ್ತು ಮತ್ತು ವಾಣಿಗಳನ್ನಾಡುವುದು ಮುಂತಾದ ಒಂದು ಅಥವಾ ಹೆಚ್ಚು ವರಗಳನ್ನು ಅವರಿಗೆ ಲಭಿಸಿದ್ದವು ಅದೇ ಪ್ರಕಾರ ಲಾಭವಾಗುವಂತೆ ಒಂದು ಅಳತೆಯಲ್ಲಿ ಆತ್ಮನನ್ನು ಪ್ರತಿಯೊಬ್ಬರಿಗೂ ಹಂಚಲಾಗುತ್ತಿತ್ತು ಸಂಪುಟ ಐದು ಅಧ್ಯಾಯ ಮೂರು ನೋಡಿರಿ ಮೊದಲನೆಯ ನಾಲ್ಕು ವಚನಗಳು ಮೂಲ ವಾಕ್ಯಗಳು ಒಂದು ಎರಡು ಮೂರು ನಾಲ್ಕು ಒಂದು ಸಾಮಾನ್ಯ ಬೋಧನೆ ಗುಂಪನ್ನಾಗಿ ಮಾಡಬಹುದಾದರೂ ಅದು ಅನುಮತಿ ಅಥವಾ ಅಧಿಕಾರದಾಯಕ ಸೂಚಕವಾಗಿ ಅಲ್ಲ ಒಂದನೇದು ಪೌಲನ ಸೇವೆಯಲ್ಲಿ ದತ್ತುಪುತ್ರನಾದ ತಿಮ್ಮೋತಿಗೆ ಈ ಮೊದಲೇ ಅಂದರೆ ಆತನು ಪೌಲನೊಂದಿಗೆ ಎರೂಸುಲೇಮಿಗೆ ಹೋದಾಗ ಅಪೋಸ್ತಲನಾದ ಪೌಲನ ಕೈಯಿಂದ ದೀಕ್ಷಾಸ್ಥಾನ ನೀಡಲಾಗಿತ್ತು ಮತ್ತು ಆತನು ಆ ಪವಿತ್ರಾತ್ಮ ಹೊಂದಿಕೊಂಡಿದ್ದರು ಏಳನೇ ವಾಕ್ಯ ಮತ್ತು ಅಪೋಸ್ವತ್ರಗಳು ಇಪ್ಪತ್ತೊಂದು ಹದಿನೈದರಿಂದ ಹತ್ತೊಂಬತ್ತು ನೋಡ್ರಿ ನಿಸ್ಸಂದೇಹವಾಗಿ ಯಾಕೋವ ಮತ್ತು ಎಲ್ಲ ಅಪೌಸ್ತಲೀಕರಿ ಹಿರಿಯಕರು ಅಲ್ಲಿಯೇ ತಿಮ್ಮೋತಿಯ ಬಗ್ಗೆ ಮತ್ತು ಪೌಲನ ದತ್ತು ಸ್ವೀಕಾರವನ್ನು ಒಪ್ಪಿಕೊಂಡು ಅದನ್ನು ದೃಢೀಕರಿಸುವಂತೆ ಒಟ್ಟಾಗಿ ಆತನ ಮೇಲೆ ತನ್ನ ಕೈಗಳನ್ನಿಟ್ಟು ಆಶೀರ್ವದಿಸಿದನು ಅವರು ಇದನ್ನು ಸಾಮಾನ್ಯ ವಾಡಿಕೆಯಂತೆ ಮಾಡದೆ ಅದರ ಎಲ್ಲ ಪೌಲನ ಸಂಗಡ್ ಸಂಗಡಿಗರಿಗೂ ಮಾಡದೆ ಪ್ರವಾಧನ ರೂಪದಲ್ಲಿ ದೇವರ ಸೂಚನೆ ಮೇರೆಗೆ ಮಾಡಿದರೆಂದು ಗ್ರಹಿಸಬಹುದು ಎರಡು ಈ ಡಿಕೆನೋರ್ಗಳಿಗೆ ಅಪೋಸ್ತ್ರಗಳು ತಮ್ಮ ಕೈಗಳನ್ನು ಕೈಗಳನ್ನಿಡುವುದರ ಮೂಲಕ ಬೋಧಿಸುವ ಅಧಿಕಾರ ನೀಡಲಿಲ್ಲ ಯಾಕೆಂದರೆ ಅವರನ್ನು ಬೋಧಕರನ್ನಾಗಿ ಆಯ್ಕೆ ಮಾಡದೆ ಮೇಜಿನ ಸೇವೆಯನ್ನು ಸೇವೆಯನ್ನು ಮಾಡುವಂತೆ ಆರಿಸಿಕೊಳ್ಳಲಾಗಿತ್ತು ಹೇಗೂ ಅವರು ಈಗಾಗಲೇ ಪುರುಷದ ಆತ್ಮದಿಂದ ಅಭಿಷೇಕ ಹೊಂದಿದ್ದರಿಂದ ಅವರಿಗೆ ತಮ್ಮ ಮೇಧಾಶಕ್ತಿಗಳಿಗೂ ಅನುಸಾರವಾಗಿ ಮತ್ತು ಅವಕಾಶಗಳಿಗನುಗುಣವಾಗಿ ಬೋಧಿಸುವ ಸಂಪೂರ್ಣ ಅಧಿಕಾರವಿದ್ದು ಯಾವ ಪರವಾನಗಿಯ ಬಗ್ಗೆ ಆಗಲಿ ಅನುಮತಿಯಾಗಲಿ ಅನುಮತಿಯ ಬಗ್ಗೆ ಆಗಲಿ ಅಥವಾ ಅವರುಗಳು ಯಾರಿಂದಾದರೂ ಅಭಿಷೇಕ ಪಡೆದ ಬಗ್ಗೆ ಆಗಲಿ ಹೇಳದೆ ಅವರಲ್ಲಿ ಒಬ್ಬನಾದ ಸ್ಟೇಫನನ್ನು ಅಭಿ ಆಶ್ ಆವೇಶಪೂರ್ವಕವಾದ ಪ್ರಸಂಗವನ್ನು ಮಾಡಿ ಕರ್ತನ ನಂತರ ಮೊದಲನೇ ರಕ್ತ ಸಾಕ್ಷಿಯಾದನು ಇಲ್ಲಿ ಹಸ್ತಾರ್ಪಣೆ ಕೇವಲ ಅಪೋಸಲರ ಅಂಗೀಕಾರ ಮತ್ತು ಆಶೀರ್ವಾದವನ್ನು ಮಾತ್ರ ಸೂಚಿಸುವುದಾಗಿದೆ ಮೂರು ಪೌಲ ಮತ್ತು ಬಾರ್ನೊಬ್ಬ ಹಸ್ತಾರ್ಪಣೆಯು ಅವರಿಗೆ ಪ್ರಸಂಗಿಸುವ ಅನುಮತಿ ನೀಡುವುದಕ್ಕಾಗಿರಲಿಲ್ಲ ಯಾಕೆಂದರೆ ಅವರು ಆ ಮೊದಲೇ ಹಿರಿಯರೆಂದು ಮಾನ್ಯತೆ ಪಡೆದು ಅಂತ್ಯಯೋಕ್ಯದ ಸಭೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಬೋಧಿಸುತ್ತಿದ್ದರು ಇದಲ್ಲದೆ ಅವರಿಬ್ಬರಿಗೂ ಬೇರೆಡೆ ಬೇರೆಡೆಗಳಲ್ಲಿಯೂ ಪ್ರಸಂಗಿಸುತ್ತಿದ್ದರು ಅಪೋಷಣಕೃತ್ಯಗಳು ಒಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತು ಹನ್ನೊಂದರಿಂದ ಇಪ್ಪತ್ತಾರು ಇವುಗಳನ್ನು ಹೋಲಿಸಿ ನೋಡ್ರಿ ಪೂರ್ವದಲ್ಲಿದ್ದ ಈ ಕರ್ತನ ಸೇವೆಯನ್ನು ಅನುಮೋದಿಸುವುದಾಗಿತ್ತು ಇದರಿಂದ ಅಂತ್ಯಯೋಕ್ಯ ಸಭೆಯ ಇವರ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಬಹುಶಃ ಅವರ ಖರ್ಚು ವೆಚ್ಚಗಳನ್ನು ವಹಿಸಿಕೊಂಡಿದ್ದರು ನಾಲ್ಕು ಇಲ್ಲಿ ಅಪೋಸ್ತಲನು ದ್ರಾಕ್ಷ ತೋಟದಲ್ಲಿ ತನ್ನ ಜೊತೆ ಕೂಲಿ ಆಳಿಗೆ ತಿಮ್ ಆಳಿಗೆ ತಿಮೋತಿಯನ್ನು ಮಾಡುವ ಹಸ್ತಾರ್ಪಣೆಯು ಆತನ ಒಪ್ಪಿಗೆಯನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾನೆ ಒಬ್ಬ ಮನುಷ್ಯನು ಯಾವ ರೀತಿಯಿಂದ ಆಗಲಿ ಅಲ್ಪನಾಗಿ ಕಂಡು ಬಂದಲ್ಲಿ ತಿಮೋತಿಯನ್ನು ಸಹ ಆತನ ಈ ಅವಗುಣದಲ್ಲಿ ಪಾಲುದಾರನಾಗಬೇಕೆಂದು ಹೇಳುತ್ತಾನೆ ಆದ್ದರಿಂದ ಸಾಧ್ಯವಾದ ಮಟ್ಟಿಗೆ ಕರ್ತನ ಕುರಿಗೆ ನೈತಿಕವಾಗಿ ಅಥವಾ ಸೈದ್ಧಾಂತಿಕವಾಗಿ ಹಾನಿಯನ್ನು ಉಂಟು ಮಾಡುವು ಮಾಡುತ್ತದೆ ಕರ್ತನಿ ವಾಕ್ಯವನ್ನು ಆಶೀರ್ವದಿಸಲಿ ಐ